ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತಾರ. ಈಗ ಮತ್ತೆ ಏನಪ್ಪ ಅಂದ್ರೆ ಸಂಪೂರ್ಣ ಪುನರ್ರಚನೆ ಕಾಂಗ್ರೆಸ್ ಮಾಡುತ್ತಾ ಅನ್ನೋದ್ರೊಳಗೆ ಏನ ಅಧ್ಯಕ್ಷರನ್ನು ಬದಲು ಮಾಡೋ ವಿಷಯ ಸ್ಟಾರ್ಟ್ ಆಗ್ಯದ, ಅದ್ರ ಚಿಂತನೆ ಶುರುವಾಗಿಬಿಟ್ಟದ. ಹೌದು, ಕಳೆದ 4 ವರ್ಷಗಳಿಂದ DK ಶಿವಕುಮಾರ್ ಅವರು ಈ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾಗಿದ್ದು ಅದರ ಗೆಲುವಿನಲ್ಲಿ ಬಹು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದು ಅಷ್ಟು ಮುಖ್ಯದ. ಯಾಕಂದರೆ ಈ ಒಂದು ಒಕ್ಕಲಿಗ ಸಮುದಾಯದಿಂದ ಬರುತ್ತಿರುವಂಥ DK ಶಿವಕುಮಾರ್ ಅವರು ನಿಧಾನಕ್ಕೆ HDK ಅಂದರೆ ದೇವೇಗೌಡರ ಮತ್ತು ಕುಮಾರಸ್ವಾಮಿಗಳ ಈ ಒಂದು ಏರಿಯಾದಿಂದ ಕಾಂಗ್ರೆಸ್ನಲ್ಲಿ ಒಂದು ವ್ಯಕ್ತಿತ್ವ ಬೆಳೆಸಿಕೊಂಡು ಇವತ್ತು ರಾಜ್ಯ ಮಟ್ಟದ ಒಬ್ಬ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ಅವರ ಒಂದು ನಿರಂತರವಾದಂಥ ಪ್ರಯತ್ನದಿಂದ, ಜೊತೆಗೆ ಸಿದ್ದರಾಮಯ್ಯರ ವ್ಯಕ್ತಿತ್ವದಿಂದ, ಅವರ ಪ್ರಯತ್ನದಿಂದ, ಮತ್ತು ಇನ್ನಷ್ಟು ಹೇಳಬೇಕಾಗಿತ್ತಪ್ಪ ಅಂತಂದರೆ ರಾಹುಲ್ ಗಾಂಧಿಯವರು ಇತ್ತೀಚಿನ ಪರಿವರ್ತನೆಯಾದ ವ್ಯಕ್ತಿತ್ವದಿಂದ, ಪಾದಯಾತ್ರೆ ಆಗಿರ್ಬೋದು, ಬಸ್ ಯಾತ್ರೆ ಆಗಿರ್ಬೋದು, ಜನರ ಸಮೀಪ ಹೋಗುವಂಥದ್ದಾಗಿರ್ಬೋದು, ಇವೆಲ್ಲ ಕಾರಣಗಳಿಂದನೂ ಇವತ್ತು ಕಾಂಗ್ರೆಸ್ ಒಂದು ಬಲಿಷ್ಠ ಪಕ್ಷ ಆಗ್ತಾಯಿರಲಾಗಲಿಕ್ಕೆ ಅಷ್ಟು ಸತ್ಯದ ಸುಳ್ಳಿನಲ್ಲ. ಮತ್ತು ಈ ಸಲದ ಜೊತೆಗೆ ಇದರಲ್ಲಿ ಒಂದಿಷ್ಟು ಬುದ್ಧಿವಂತರು ಸೇರಿಕೊಂಡ್ರು, ಹಳೆ ಜನರು ಸೇರಿಕೊಂಡ್ರು, ಎಲ್ಲರೂ ಕೂಡ್ಕೊಂಡು ಇವರು ಸಪೋರ್ಟ್ ಮಾಡಿದ್ರಿಂದಾಗಿ ಈ ಕರ್ನಾಟಕದಲ್ಲೇ BJP ಸರ್ಕಾರ ಬಿದ್ದು ಹೋಗಿ ಕಾಂಗ್ರೆಸ್ ಬರೋದು ಕಾರಣೀಭೂತರ ಆದರು ಅನ್ನೋದು ಅಷ್ಟು ಸತ್ಯದ. ಇರಲಿ, ಈ ಸಂದರ್ಭದಲ್ಲಿ ಅಧ್ಯಕ್ಷರನ್ನ ಚೇಂಜ್ ಮಾಡೋದು ಸರಿನೋ ತಪ್ಪೋ ಒಂದು ಸಹಜವಾಗಿ ಪ್ರಶ್ನೆ ಮಾಡಿದಾಗ ಆಯ್ತಲ್ರಿ, 5ನೇ ವರ್ಷ ಬದಲಾಗಲಿ, ಹೊಸ ನೀರು ಬರಲಿ, ಯಾಕೆಂದರೆ ಹಳೆ ನೀರಾದ ಉಳಿಯುವಂಥದ್ದು ಇಲ್ಲ, ಹೊಸ ಪರಿವರ್ತನೆ ಆಗಬೇಕು ಅನ್ನೋದು ಸಾಮಾನ್ಯವಾಗಿ ಮಾತಾಡುವಂಥ ಮಾತು. ಆದರೆ ಯಾರನ್ನು ಮಾಡಬೇಕಪ್ಪ KPCC ಅಧ್ಯಕ್ಷರ, ಇದು ಒಂದು ದೊಡ್ಡ ಸಮಸ್ಯೆ ಅದ ರೀ. ಯಾಕೆಂದರೆ ಈ ನಮ್ಮ ಖರ್ಗೆ ಅವರನ್ನು, ಅದರ ನಂತರ ಸಿದ್ದರಾಮಯ್ಯರನ್ನು ಬಿಟ್ಟರೆ ಆನಂತರ ಬರ್ತಾರೆ ಇನ್ನೂ ಅನೇಕ ಇರ್ತಾರೆ ಇದರ ಇಲ್ಲಂತಲ್ಲ, ನಾಯಕರೆಲ್ಲ ಸೀನಿಯರ್ಸ್ ಇದ್ದಾರೆ, KN ರಾಜಣ್ಣ ಇರ್ಬೋದು, ನಮ್ಮ ಪಾಟೀಲ್ ಇರ್ಬೋದು, ಅದರ ಜೊತೆಗೆ ಇನ್ನುಳಿದ ಅನೇಕ ಜನ ಇದ್ದಾರಲ್ಲ ಲೀಡರ್ಗಳು, ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಇವರೆಲ್ಲರೂ ಇದ್ದಾರೆ ಇಲ್ಲಂತಲ್ಲ. ಆದರೆ ಇವರನ್ನು ಮಾಡಿದರೆ ಎಷ್ಟು ಮಟ್ಟಿಗೆ ಈಗೇನೊಂದು ಫ್ಲೋ ಹೊಂಟದ ಕಾಂಗ್ರೆಸ್ಸಿಂದು ಅದು ಉಳಿತದ ನಾನು ಅಂತ ಒಂದು ದೊಡ್ಡ ಚರ್ಚೆ ಅದ. ಈ ಸಂದರ್ಭ ಏನು ನಡೆಕ ಅನೇಕ ಮತ್ತೆ ಹೆಸರು ಬರ್ತದೆ, KN ರಾಜಣ್ಣ ಜೊತೆಗೆ ನಮ್ಮ ಸದ್ಯ ಜಾರಕಿಹೊಳಿ ಅವರು ಬರ್ತಿರ್ತದೆ, ಮತ್ತೆ ಯಾರದು ಬರ್ತಿರ್ತದೆ, ಹಾಗೆ ಬರ್ತಾವೆ ಹೆಸರುಗಳು ಬರ್ತಾ ಹೋಗ್ತಾವೆ ಆ ಮತ್ತು ಬೇರೆ. ಆದರೆ ಒಂದು ವ್ಯಕ್ತಿತ್ವವನ್ನು ಇಲ್ಲೇ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಾವು DK ಶಿವಕುಮಾರ್ ಅವ್ರನ್ನ ಮೀರಿಸಿದಂಥವ್ರು ನಿಲ್ಲಿಸಬೇಕಾಗ್ತದೆ, ಮಾಡಬೇಕಾಗ್ತದೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ನಮ್ಮ ಪರಮೇಶ್ವರ ಏನವರು, ಪರಮೇಶ್ವರ್ ಅವರು ಗೃಹ ಮಿನಿಸ್ಟರ್, ಅವರು ಹೌದು ಬದಲಾವಣೆ ಆಗೋದು, ಏನು ನಡೆದದ ಅಧ್ಯಕ್ಷ ಸ್ಥಾನ ಬದಲಾಗುವ ಸಾಧ್ಯದ, ಸಂಪುಟ ಪುನರ್ರಚನೆ ಆಗೋದದ, ಅದು ಆಗಲೇಬೇಕಂತದ, ಅನೇಕರು ಅತೃಪ್ತರಿದ್ದಾರೆ ಅದರಲ್ಲಿ, ಇನ್ನೂ ಹಂಗೆ ಮಾತಾಡಿದ್ದಾರೆ. ಮುಂದೆ ಇವರಂತೆ ನಮ್ಮ ದಿನೇಶ್ ಗುಂಡೂರಾಯರನು ಇಲ್ಲ ಬದಲಾವಣೆ ಆಗಿದ್ದಾರೆ, ಈಗ 5 ವರ್ಷ ಆಯಿತು ಹೆಚ್ಚು ಕಡಿಮೆ ಅವರು ಹಾಗೆ ಬದಲಾಗಬೇಕು ಅಂತ ಇದ್ದಾರೆ. ಈ ಹೊಸ ಅಧ್ಯಕ್ಷರನ್ನ ಯಾರು ಆರಿಸ್ಬೋದು, ಯಾರನ್ನು ಆಯ್ಕೆ ಮಾಡ್ಬೋದು ಅನ್ನೋದು ಈಗ ಮತ್ತೊಂದು ದೊಡ್ಡ ಸಮಸ್ಯೆ. ಸಂಪುಟ ಪುನರ್ರಚನೆ ಆಗಬೇಕಾಗ್ಯದ, ಕೆಲವೊಂದು ಮಂದಿ ಹೊಸದಾಗಿ ತೊಗೊಳ್ಬೇಕಾಗ್ಯದ, ಹಳೆ ಮಂದಿ ಕೆಲವೊಂದಿಷ್ಟು ವರ್ಕ್ ಮಾಡದಿದ್ದಂಥವ್ರು ತೆಗಿಬೇಕಾಗ್ಯದ, ಕೆಲವೊಂದು ಹೆಸರು ಹೇಳ್ತಾ ಇರ್ತಾರೆ ತೆಗಿಯೋದಕ್ಕಾಗಿ, ಮಧು ಬಂಗಾರಪ್ಪ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ಇವರೆಲ್ಲ ತೆಗಿಯುವಂಥದ್ರಿ ಅಂತೇಳಿ ಹೇಳ್ತಾ ಇರ್ತಾರೆ. ಮಧು ಬಂಗಾರಪ್ಪ ಒಬ್ಬರಲ್ಲ, ಇನ್ನೊಂದಿಷ್ಟು ಮಂದಿ ಹೆಸರು ಹೇಳ್ತಾರೆ. ಆದರೆ ಈಗ ಬಂದಿದ್ದೇನಪ್ಪ ಅಂತಂದರೆ ಯಾರನ್ನು ಅಧ್ಯಕ್ಷ ಮಾಡೋದು ದೊಡ್ಡ ಪ್ರಶ್ನೆ ರೀ. ಈಗಂತ BJP ತನ್ನ ಒಳಜಗಳದಿಂದ ನಿಧಾನಕ್ಕೆ ದಿನಕ್ಕೆ ವೀಕ್ ಆಗ್ತಾ ನೋಡೋದು, ಅದರಲ್ಲಿ ಏನು ಸಂಶಯ ಇಲ್ಲ. ಈ ಕಾಂಗ್ರೆಸ್ ಇವತ್ತೇನಪ್ಪ ಅಂದರೆ ಹೌದು, DK ಶಿವಕುಮಾರ್ ಅವ್ರನ್ನ ಇವತ್ತು ಅಧ್ಯಕ್ಷ ಅನ್ನಿಲ್ಲ, ಒಂದೇ ಒಬ್ಬರಿಗೆ ಕೊಡೋಗಿದ್ಲು. ಯಾಕಂದರೆ ಇವತ್ತು ಅವರು ತಮ್ಮ ನೀರಾವರಿ ನೋಡ್ಕೊಳ್ಬೇಕು, ಇನ್ನುಳಿದ ವಿಷಯಗಳು ನೋಡ್ಕೊಳ್ಬೇಕು, ಮೇಲೆ ಅಧ್ಯಕ್ಷ ಇವೇ, ಹೀಗಾಗಿ ನೀರಾವರಿ ಡೆವಲಪ್ಮೆಂಟ್ ಎಷ್ಟು ಆಗಬೇಕಾಗಿದ್ದು ಕೆಲಸ ಆಗಿಲ್ಲ ಅಂತ ಆರೋಪಗಳು ಇದ್ದಾವೆ. ಅದು ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ ಅದಕ್ಕೆ ಒಬ್ಬರಿಗೆ ಒಂದು ಪೋಸ್ಟ್ ಕೊಡ್ರಿ ಅನ್ನೋಂಥ ಮಾತು ಕೇಳಿ ಬರಲಿಕ್ಕೆ. ಹಾಗಾದ್ರೆ ಇಲ್ಲೇ ಈ ತಮ್ಮ ಇದ್ದಂಥ ಸಚಿವರಲ್ಲೇ ಯಾರನ್ನೂ ಆಯ್ಕೆ ಮಾಡಬೇಕು, ಅದನ್ನು ಈ ಸಚಿವರಲ್ಲೇ ಯಾರು ತಮ್ಮ ಈ ಒಂದು ಏನಪ್ಪ ವ್ಯಕ್ತಿತ್ವ ಇಟ್ಟುಕೊಂಡು ಜೊತೆಗೆ ಸಚಿವ ಸ್ಥಾನವನ್ನು ಬಿಟ್ಟು ಅಧ್ಯಕ್ಷ ಸ್ಥಾನ ಅಷ್ಟ ಮಾಡುವಂಥವ್ರು ಯಾರಿದ್ದಾರಪ್ಪ? ಯಾಕಪ್ಪ ಅಂದರೆ 2028ರಲ್ಲೇ ಏನಪ್ಪ ಅಂದರೆ ಇದು ಬರ್ತದೆ ನಮ್ಮದು ಅಂತ ಅವ್ರಿಂದ ಎಲ್ಲ ಭರವಸೆ ಅದ. ಅದಕ್ಕೆ ಈಗ ಅಧ್ಯಕ್ಷ ಇದ್ದಾಗ ನಮ್ಮ ಮುಂದೆ ಮುಖ್ಯಮಂತ್ರಿ ಆಗುವ ಎಲ್ಲ ಸಾಧ್ಯತೆಗಳು ಇರ್ತಾವೆ ಅಂತೇಳಿ ಒಂದಿಷ್ಟು ಜನರ ತಲೆಯಲ್ಲ. ಯಾಕೆ ಈ ಸಲ ಸಿದ್ದರಾಮಯ್ಯ ಇರಲಿಲ್ಲ, ನಮ್ಮ DK ಶಿವಕುಮಾರ್ ಇದ್ದರು, ಆದ್ರೂ ಇವು ಚೀಫ್ ಮಿನಿಸ್ಟರ್ ಅಂದರೆ ಈಗ ಕೆಲವೊಮ್ಮೆ ಎಕ್ಸೆಪ್ಷನ್ಸ್ ರೀ, ದೊಡ್ಡ ವ್ಯಕ್ತಿತ್ವ ಇತ್ತು ಸಿದ್ದರಾಮಯ್ಯರದು, ಅದಕ್ಕೆ ಅವ್ರು ಕೊಟ್ಟರು ಅಂತ ಹೇಳ್ಬೋದು ನಾವು. ಆದರೆ ನೆಕ್ಸ್ಟ್ ಈಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಈಗ ಏಜ್ ಆದವ್ರಂತ ಸಣ್ಣಗೆ ಮುಂದಿನ 20 ಜನರೊಳಗೆ ಹೊರಗೆ ಹೋಗಿ ಹೋಗ್ತಾರೆ, ಇನ್ನು ಹೊಸ ಹುಡುಗರೊಳಗೆ ಯಾರಿದ್ದಾರಪ್ಪ?
ಅಧ್ಯಕ್ಷ ಸ್ಥಾನದ ಸ್ಥಾನದಲ್ಲಿದ್ದು ಇಡೀ ರಾಜ್ಯದ ಪ್ರತಿಯೊಂದರ ಬಗ್ಗೆ ಅಭ್ಯಾಸ ಇರಬೇಕು, ಅಲ್ಲಿಯ ರಾಜಕಾರಣದ ಬಗ್ಗೆ, ಜೊತೆಗೆ ಯಾರ್ಯಾರು ಹೇಳಿದ್ದೀರಪ್ಪ ಅವ್ರ ವ್ಯಕ್ತಿತ್ವಗಳ ಬಗ್ಗೆ, ಈ ಎಮ್ ಎಲ್ ಎಗಳ ಬಗ್ಗೆ ಪೂರ್ಣ ಅಭ್ಯಾಸ ಇದೆಲ್ಲನೂ ಇರಬೇಕಾಗ್ತದೆ. ಕೇವಲ ನಾ ಅಧ್ಯಕ್ಷ ಆಗ್ತೀನಿ ಆಗ್ತೀನಪ್ಪ ನನ್ನೆಲ್ಲ ಅದಂತ ಹೇಳಿದ್ರೆ ಆಗುವುದಿಲ್ಲ. ಮತ್ತು ಬೇರೆ ಆ ದಿಸೆಯಲ್ಲೇ ಇವತ್ತು ಯಾಕಂದರೆ ಡಿ ಕೆ ಶಿವಕುಮಾರ್ ಒಬ್ಬರು ಒಂದು ದಿನದ ತಯಾರಾಗಿಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ನಮ್ಮ ಏನಪ್ಪ ಅಂದ್ರೆ ಹಿಂದಿದ್ದಂಥ ಏನು ನಮ್ಮ ಚೀಫ್ ಮಿನಿಸ್ಟರ್ ಎಸ್ ಎಂ ಕೃಷ್ಣಾರ ಕಾಲದಿಂದ ಬಂದಂಥವ್ರು, ಎಸ್ ಎಂ ಕೃಷ್ಣಾರ ಅವ್ರ ಜೊತೆಗೆ ಬೆಳೆದು ಬಂದಂಥವ್ರು, ಅವ್ರನ್ನ ಬೆಳೆಸಿದವರು ನಮ್ಮ ಎಸ್ ಎಂ ಕೃಷ್ಣ ಅವರು. ಹೀಗಾಗಿ ಅವ್ರ ಜೊತೆ ಇನ್ನುಳಿದ ಒಕ್ಕಲಿಗರ ಸಂಬಂಧಗಳ ಜೋಡಿ ಇನ್ನುಳಿದ ಬಗ್ಗೆ ಅದರಲ್ಲೂ ಅವರ ಹೋರಾಟ ಹೆಂಗದಪ್ಪ ಅಂದರೆ ದೇವೇಗೌಡರು ಮೆಣತನ ಜೋಡಿನ ಅವ್ರದ್ದು ತಿಕ್ಕಾಟ ಆಗ್ತಾ ಬಂದದ್ದು ಇಲ್ಲಿವರೆಗೆ. ದೇವೇಗೌಡರನ್ನ ಸೆಡ್ಕೊಂಡು ಶುರು ಆಗ್ಯದ ಸೋಲೋದು ಗೆಲ್ಲೋದು ಅವ್ರ ಜೊತೆ ರಾಜಕೀಯ ಮಾಡೋದು. ಹೀಗಾಗಿ ಒಕ್ಕಲಿಗ ಸಮುದಾಯದಲ್ಲಿ ಒಂದು ಕಾಂಗ್ರೆಸ್ನಿಂದ ದೊಡ್ಡ ವ್ಯಕ್ತಿತ್ವ ಬೆಳೆದಿತ್ತು. ಅಂಥ ಒಂದು ವ್ಯಕ್ತಿತ್ವ ಈಗ ಸಿದ್ದರಾಮಯ್ಯನಂತವ್ರನ್ನ ಬಿಟ್ಟರೆ ಇನ್ಯಾರದಾರ ಅಂದಾಗ ಸಹಜವಾಗಿ ಒಂದು ನಾಲ್ಕು ಹೆಸರುಗಳು ಬರ್ತಿರ್ತಾವೆ. ಅವ್ರನ್ನ ಯಾರನ್ನು ಮಾಡ್ಬೋದು, ಅದು ಇವನ್ನ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ಬೋದ, ಅದು ಹೇಳಿಕ್ಕೆ ಸಾಧ್ಯ. ಯಾಕಪ್ಪ ಅಂತಂದ್ರೆ ಯಾರನ್ನೋ ಬದಲು ಮಾಡಿ ಮತ್ತೆ ಹೊಸ ಸಮಸ್ಯೆ ಹುಟ್ಟಾಗ್ಬಿಟ್ಲು, ಇವರು ಅದರ ಬಗ್ಗೆ ಇವರು ಮಾಡ್ಕೊಂಡು ಹೋಗಲಿ ಅಂತೇಳಿ. ಹಾಗಾದರೆ ಇವ್ರು ನೀರಾವರಿ ಸಚಿವ ಸ್ಥಾನ ಬಿಟ್ಟು ಕೊಡ್ತಾರೇನು ನೋಡ್ಬೇಕು ಅದನ್ನು. ಯಾಕಪ್ಪ ಅಂತಂದ್ರೆ ಸಚಿವ ಸ್ಥಾನ ಬೇಕಾಗಿದೆ, ಉಪಮುಖ್ಯಮಂತ್ರಿ ಸ್ಥಾನ ಹೋದ, ಜೊತೆಗೆ ಈ ಅಧ್ಯಕ್ಷ ಸ್ಥಾನ, ಈ ಮೂರೂ ನಿರ್ವಹಿಸ್ಕೊಂಡು ಹೋಗ್ತಾನಪ್ಪ ಅನ್ನೋಂಗೆ ಅದರ. ಬಟ್ ಇದೆಲ್ಲ ಮೂರೂ ಏಕಕಾಲಕ್ಕೆ ನಿರ್ವಹಿಸ್ಕೊಂಡು ಹೋಗೋದಕ್ಕೆ ಬಿಡೋದು ಬೇಡಪ್ಪ ಅನ್ನುವಂಥ ಮಾತಿದ್ದಂಥ ಇದ್ದಂಥವ್ರು ಇದ್ದಾರೆ. ಅವ್ರು ವಿರೋಧಿಗಳು ಸಾಕಷ್ಟು ಇದ್ದಾರೆ ಕಾಂಗ್ರೆಸ್ನೆಲ್ಲ, ಅವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವ್ರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಬಿಡಿಸ್ರಿ, ಇಲ್ಲ ಸಚಿವರನ್ನು ಮಾಡಲಿ ಇಲ್ಲ ಅಧ್ಯಕ್ಷರು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ನೆಲೆಯಲ್ಲಿ ಈಗೇನು ಅಧ್ಯಕ್ಷ ಸ್ಥಾನ ಚರ್ಚೆ ಶುರು ಆಗಿದೆಲ್ಲ, ಯಾರನ್ನ ಮಾಡಬೇಕು ಅಂತೇಳಿ. ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಮುಂಬಿ ಬರುತ್ತಿರುವಂಥ ಹೆಸರು ಕೆ ಎನ್ ರಾಜಣ್ಣ ಅವರು. ಅವ್ರಿಗಾಗಲೇ ಒಂದಿಷ್ಟು ಸ್ಥಳ ಅಂದ್ಕೊಂಡಿದ್ದಾರೆ, ನಾನು ಮಾಡಿದರೆ ನಾನು ಸಚಿವ ಸ್ಥಾನ ಬಿಡ್ತೀನಪ್ಪ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ವಯಸ್ಸಾದವ್ರು ಅದಾರ, ಆ ಭಾಗದಲ್ಲೇ ದಕ್ಷಿಣ ಕರ್ನಾಟಕದ ಒಳ್ಳೆಯ ಹೆಸರಿದ್ದಂಥವ್ರು ಅದಾರ, ಅವ್ರು ನನ್ನ ಮಾಡ್ರಿ ಅನ್ನುವಾಗಿ ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮಾಡ್ಬೋದು ಅವರನ್ನು ಅನ್ನುವಂಥದ್ದು. ಅದ್ರ ಜೊತೆ ಇನ್ನೊಂದು ಇತ್ತೀಚೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಏ ಅವನು ಅಧ್ಯಕ್ಷನ ಮಾಡ್ರಿ ಅಂತ. ಅವರನ್ನು ಮಾಡಿದರೆ ಅವರು ಸಚಿವ ಸ್ಥಾನ ಬಿಡ್ತಾರ ಅನ್ನುವಂಥದ್ದು. ಈಗ ಅವ್ರು ಹೇಳಿದ್ರು ನಮಗೆ ಆ ಸ್ಥಾನದ ಬಗ್ಗೆ ಅಪೇಕ್ಷೆ ಇಲ್ಲ ಅಂತ ಮಾತಾಡಿದ್ದಾರೆ. ಹೀಗಾಗಿ ಅವರಾಗ್ಬೋದಾ ಅವರಾಗ್ಬೋದು, ಇಲ್ಲ ನಮ್ಮ ಹೆಚ್ಚಿಗೆ ಪಾಟೀಲರಾಗ್ಬೋದಾ. ಯಾಕೆ ಆದರೂ ವಯಸ್ಸಾಗ್ತಾ ಇದೆ ಅವ್ರಿಗೆ, ಮೊದಲಿನ ಒಂದು ಹುರುಪಾಗಲಿ ಒಂದು ಯಂಗ್ನೆಸ್ ಆಗಲಿ ಕಡಿಮೆ ಆಗ್ತದೆ. ಹೀಗಾಗಿ ಅಂಥವ್ರು ಅಧ್ಯಕ್ಷ ಆದರೆ ಇಲ್ಲಿ ಓಡಾಡಿ ಕೆಲಸ ಮಾಡಬೇಕಾಗ್ತದೆ, ಇಡೀ ರಾಜ್ಯ ತುಂಬ ಅಲ್ಲಾಡಬೇಕಾಗ್ತದೆ, ಮತ್ತು ಪಕ್ಷವನ್ನು ಉಳಿಸಬೇಕು. ಹೀಗಾಗಿ ಕಟ್ಟಿದ್ದಾರೆ, ಇನ್ನೂ ಕಟ್ಟಬೇಕಾಗ್ಯದ. ಯಾಕೆ ಸತತ ನಿರಂತರ ಜನರ ಜೊತೆ ಸಂಪರ್ಕ ಉಳಿಬೇಕಾಗ್ತದೆ, ಹೀಗಾಗಿ ಅವ್ರಿಗೂ ಅಸಾಧ್ಯ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ ಒಟ್ಟಾರಾಗಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಅಧ್ಯಕ್ಷ ಸ್ಥಾನವನ್ನು ಇವತ್ತು ಹಿಡಿಬೇಕನ್ನುವಂಥವ್ರು ಆಂಬಿಷಿಯಸ್, ಮುಂದಿನ 2022ರಲ್ಲಿ ನಾವು ಮುಖ್ಯಮಂತ್ರಿ ಆಗಿ ಹಾದಿ ಆಗ್ತದಪ್ಪ ಸುಲಭದ ಹಾದಿ ಅಂತ ತಿಳ್ಕೊಂಡು ಭಾಳ ಜನರು ಪ್ರಯತ್ನ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಈ ಒಂದು ಕೆ ಪಿ ಸಿ ಸಿಯ ಅಧ್ಯಕ್ಷ ಸ್ಥಾನ ಇವತ್ತು ಎಲ್ಲರಿಗೂ ಹೈಕಮಾಂಡ್ಗಾಯ್ತು, ನಮ್ಮ ಲೋಕಲ್ ಲೀಡರ್ಗಳಿಗಾಯ್ತು. ಒಂದು ತಲೆನೋವಿನ ವಿಷಯವೋ ಅಥವಾ ಮಾಡಲೇಬೇಕಂಥ ವಿಷಯವೋ ಬದಲಾಯಿಸಬೇಕಂಥ ವಿಷಯವೋ ಅನ್ನುವಂಥದ್ದು ಮಾತ್ರ ಚರ್ಚೆಗೆ ಮುಂದೆ ಹೊರತದ. ಹೀಗಾಗಿ ಈ ಒಂದು ಚರ್ಚೆಯಲ್ಲಿ ಯಾರು ಯಾರನ್ನು ಹಿಂದಾಕ್ತಾರೆ, ಯಾರು ಯಾರು ಮುಂದೆ ಹೋಗ್ತಾರೆ ಅನ್ನೋ ಸಹಿತ ಅಷ್ಟೇ ಕುತೂಹಲಕರ ಆಗ್ಯದ. ಯಾಕಂದರೆ ಡಿ ಕೆ ಶಿವಕುಮಾರ್ ಇನ್ನೂ ಬಿಡ್ತೀನಂತ ಒಂದಿಷ್ಟೇನು ಹೊಂದಿದ್ರು ಇಲ್ಲಂತಲ್ಲ, ಆದರೆ ಇನ್ನೂ ಬಿಟ್ಟ ಕರೆ ಅದನ್ನು ಅಧ್ಯಕ್ಷ ಸ್ಥಾನವನ್ನು. ಯಾಕೆ ಅನುಭವಿಸ್ತಾ ಇದ್ದಾರೆ, ಅದರ ಶಕ್ತಿ ಎಷ್ಟದು ಗೊತ್ತದ ಅವ್ರಿಗೆ, ಯಾವ ರೀತಿಯಾಗಿ ನಾನು ಬಿಲ್ಡಪ್ ಮಾಡಿದ್ದೆ ಅದನ್ನು, ಮತ್ತು ಇನ್ನಾದ್ರೂ ಕೊಡೋದು ಹೆಂಗಪ್ಪ ಅನ್ನೋದು ಅವ್ರ ತಲೆಯಲ್ಲಿರ್ಬೋದು. ಅವ್ರು ಪೂರ್ ಪ್ರಮಾಣದಲ್ಲಿ ಒಪ್ಕೊಂಡಾಗ ಮುಂದಿನ ಮಾತು. ಈಗ ದೆಹಲಿಗಿಂತ ಹೋಗಿದ್ದಾರೆ ಸುದ್ದಿಗಳಿದ್ದಾವೆ, ಅಲ್ಲಿ ದೆಹಲಿಯಲ್ಲಿ ಏನು ಚರ್ಚೆ ಆಗ್ತದೆ ಏನಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವ್ರಿಗಿಂತಲೂ ಹೈಕಮಾಂಡ್ದಲ್ಲ ಅತಿ ಹೆಚ್ಚಿನ ಪವರ್ ಇರೋದು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾಕಂದರೆ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಮತ್ತು ನೇರವಾಗಿ ಪ್ರಿಯಾಂಕಾ ಮತ್ತು ನಮ್ಮ ರಾಹುಲ್ ಗಾಂಧಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಂಥವ್ರು, ಮತ್ತು ಮೂಲತಃ ಮೂರು ಕಾಂಗ್ರೆಸ್ಸಿಗರು, ಇವ್ರ ಮೇಲೆ ಅವ್ರಿಗೆ ಹೆಚ್ಚು ಭರವಸೆ. ಅದಕ್ಕಾಗಿ ಭಾಳ ದೊಡ್ಡ ವ್ಯಕ್ತಿತ್ವದ ಸಿದ್ದರಾಮಯ್ಯ ಇದ್ರಪ್ಪ ಅಂತೇಳಿ ಒಂದಿಷ್ಟೇನೋ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡೋ ಪ್ರಸಂಗ ಬಂತು. ಬಟ್ ಮುಂದಿನ ಸಲ ಸ್ವರೂಪ ಇಲ್ಲ, ಅವ್ರು ಹಾಗೆ ಆಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಅಧ್ಯಕ್ಷ ಸ್ಥಾನ ಬಿಡ್ತಾರೋ ಬೇಡ ಅದನ್ನು ಮುಂದುವರಿತಾರೋ, ಅದು ಇನ್ನೊಬ್ಬರು ಮಾಡಿದರೆ ಯಾರನ್ನು ಮಾಡಬಹುದು ಅನ್ನೋ ಕುತೂಹಲ ಅಂತ ಹೇಳ್ತಾವೆ. ಈಗಾಗಲೇ ಸತೀಶ್ ಅವ್ರ ಬೆಂಬಲಿಗರು, ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಇಲ್ಲ ಇವ್ರನ್ನ ಅಧ್ಯಕ್ಷರ ಮಾಡ್ರಿ ಅಂತ ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ವಿಶೇಷ ಒಂದಿಷ್ಟು ನಮ್ಮ ಸಿದ್ದರಾಮಯ್ಯನವರಿಗೂ ಸತೀಶ್ ಅವ್ರನ್ನ ಒಂದು ಪ್ರೀತಿ, ಒಂದು ಸಾಫ್ಟ್ ಕಾರ್ನರ್. ಯಾಕಪ್ಪ ಅಂದರೆ ಅಹಿಂದ ಮೂಮೆಂಟನ್ನು ಮುನ್ನಡೆಸ್ಕೊಂಡು ಹೋಗುವಲ್ಲಿ ಪ್ರಮುಖ ಪಾತ್ರವಹಿಸಿದಂಥ ವ್ಯಕ್ತಿ, ಕಷ್ಟ ದಿನದಲ್ಲಿ ಜೊತೆಗಿದ್ದಂಥವ್ರು ಅಂತ ಒಂದು ಎಲ್ಲೋ ಮೂಲೆಯಲ್ಲಿ ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇರೋದ್ರಿಂದ ನೋಡಬೇಕಾಗಿದೆ. ಯಾಕಂದರೆ ಈಗ ಮತ್ತು ಈ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ ಒಬ್ರಿಗೊಬ್ರು ತಿಕ್ಕಾಟೋದವು, ಸತೀಶ್ ಅವರು ನಾನು ಆಗ್ಬೇಕಂತ ಹೋದ, ಉಪಮುಖ್ಯಮಂತ್ರಿ ಆಗಿ ಅದನ್ನು ಆಗ್ಬೇಕಂತ
ಡಿ ಕೆ ಶಿ ಅವ್ರು ಸತ ಆಗ್ಯದ ನಾನು ಆಗ್ಬೇಕು ಅನ್ನೋದೈತಿ. ಈ ಸರ್ಕಾರದೊಳಗೆ ಅಧ್ಯಕ್ಷ ಯಾರಾದರೂ ಒಬ್ಬರು ಯೋಗ್ಯರು ಮತ್ತು ಇದನ್ನೀಗೇನು ಗ್ಯಾರಂಟಿ ಅದಲ್ಲ, ಗ್ಯಾರಂಟಿ ಜೊತೆಗೆ ಇನ್ನುಳಿದ ಕೆಲಸಗಳು ಮಾಡ್ಕೊಳ್ಳೋದು ಮತ್ತು ಹೊಸ ಒಂದು ಯೋಜನೆಗಳು ಹಾಕುವಂಥ ಅಧ್ಯಕ್ಷರು ಬರಬೇಕಾಗಿದೆ, ಅವ್ರು ಯಾರು? ಇದು ಪ್ರಶ್ನಾರ್ಥಕ ಚಿಹ್ನೆ ಅದ. ಇವತ್ತು ಯಾರಾದರೂ ಸಂತೋಷ, ಆದರೆ ಪರಿವರ್ತನೆ ಆಗುವ ಸಾಧ್ಯತೆಗಳು ಭಾಳ ಅದಾವೆ ಅನ್ನೋದು ಒಂದಿಷ್ಟು ಚರ್ಚೆಗಳಿಂದ ಒಂದು ಅನುಭವ ಬರುವಂಥ ಮಾತಾಗ್ಯದ. ಇನ್ನೊಂದು ಏನಾಗ್ಯದ, ಅಧ್ಯಕ್ಷರು ಬದಲಾಗ್ತಾರೋ ಇಲ್ಲ ಒಳ್ಳೆ ಚರ್ಚೆ ಮಾತ್ರ ನಡೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಏನಪ್ಪ ಅಂತ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, S16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.